ಸ್ನೇಹಿತರೆ, ಎಲ್ರೂ ಹೇಗಿದ್ದೀರಾ? ಇವತ್ತು ನಮ್ಮ ಮನೆಯಲ್ಲಿ ಮಂಗಳೂರು ಸೌತೆಕಾಯಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ, ಮಂಗಳೂರು ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲನೇದಾಗಿ ಈಗ ಫಸ್ಟ್ ಮಂಗಳೂರು ಸೌತೆಕಾಯಿ ಸಿಪ್ಪೆ ಎರ್ಕೋಬೇಕು. ನಿಮ್ಮ ಹತ್ರ ಈ ಥರ ಎರೆಯೋದಿದ್ದರೆ ಅದರಲ್ಲೇ ಎರ್ಕೊಳ್ಳಿ, ಇಲ್ಲಾದರೆ ಚಾಕುದಲ್ಲಿ ಕೂಡ ಎರ್ಕೋಬೋದು. ಇದರಲ್ಲಿ ತುಂಬ ಕ್ಲೀನಾಗಿ ಬರುತ್ತೆ. ಸಿಪ್ಪೆ ತೆಗೆಯದೆ ಕೂಡ ಸಾಂಬಾರು ಮಾಡ್ಬೋದು, ತೆಗೆದು ಕೂಡ ಸಾಂಬಾರು ಮಾಡ್ಬೋದು. ನಾವು ತೆಗೆದು ಸಾಂಬಾರು ಮಾಡ್ತೀವಿ. ಈಗ ಫುಲ್ ಸಿಪ್ಪೆ ಎರ್ಕೋಬೇಕು. ಸೊ ಈಗ ಮೊದಲನೇದಾಗಿ ಫುಲ್ ಸಿಪ್ಪೆ ಎರ್ಕೊಂಡಾಯಿತು. ಈಗ ಕಟ್ ಮಾಡಬೇಕು. ಅದು ಮಧ್ಯಕ್ಕೆ ಕಟ್ ಮಾಡಿ ನೋಡಿ, ಈಗ ನಾವು ಒಂದು ಅರ್ಧ ಭಾಗದಲ್ಲಿ 5 ಪೀಸ್ ಮಾಡ್ಕೊಂಡಿದ್ದೀವಿ. ಈಗ ಬೀಜ ಎಲ್ಲ ಎರಿಬೇಕು. ನೋಡಿ, ಈಗ ಬೀಜ ಎಲ್ಲ ಎರಿದಾಗಿದೆ. ಈಗ ಕಟ್ ಮಾಡಿಟ್ಟಿರೋದಿದು. ಈಗ ಬೀಜ ಎರೆದಿರೋದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಳ್ಳಿ. ನೋಡಿ, ಎಲ್ಲ ಅದನ್ನು ಎರಿತಾ ಇದ್ದಾರೆ ಸಿಪ್ಪೆನ, ಮತ್ತು ಬೀಜ ಕೂಡ ಎರಿತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಈಗ ಫುಲ್ ಸಿಪ್ಪೆ ಮತ್ತು ಬೀಜ ಎಲ್ಲ ಎರಡಾಗಿದೆ, ಮಂಗಳೂರು ಸೌತೆಕಾಯಿ ಬೀಜ. ಮತ್ತು ಈಗ ಒಂದು ಪ್ಲೇಟ್ ತೊಗೋಬೇಕು. ಈಗ ಆ ಪ್ಲೇಟಲ್ಲಿ ಒಂದು ಸಣ್ಣದಾಗಿ ಅದನ್ನು ಕಟ್ ಮಾಡ್ಕೊಳ್ಳಿ. ನಿಮಗೆ ದೊಡ್ಡ ಸೈಜ್ ಬೇಕಂದರೆ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ, ನಮಗೆ ಸಣ್ಣ ಸೈಜ್ ಬೇಕು. ಸೊ ಸಣ್ಣ ಸೈಜಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈಗ ಮಂಗಳೂರು ಸೌತೆನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀವಿ ಈ ಸೈಜಲ್ಲಿ. ಈಗ ನೋಡಿ, ಅದನ್ನು ಮಂಗಳೂರು ಸೌತೆನ ತೊಳ್ಕೊಬೇಕು. ಅದಕ್ಕೆ ಒಂದು ಬ್ರೇಷನ್ ಟೈಪಿಗೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಈಗ ಅದನ್ನು ತೊಳ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ತೊಳ್ಕೊಳ್ಳಿ ಫುಲ್ಲು. ನೋಡಿ, ಈಗ ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀವಿ. ಈಗ ಒಂದು ಕುಕ್ಕರ್ ತೊಗೊಂಡು ಮಂಗಳೂರು ಸೌತೆನ ಹಾಕೋಣ. ಈಗ ಮಂಗಳೂರು ಸೌತೆ ಹಾಕಾಯಿತು. ಈಗ ಬೇಳೆನ ತೊಳ್ಕೊಂಡು ಕುಕ್ಕರಿಗೆ ಹಾಕಿಟ್ಕೊಳ್ಳೋಣ. ನೋಡಿ, ಬೇಳೆ ಹಾಕ್ತಾ ಇದ್ದೀವಿ. ಈಗ ಇದಕ್ಕೆ ಕುಕ್ಕರಿಗೆ ನಾವೇನು ಹಾಕಿದ್ದೀವಿ, ಬೇಳೆ ಮತ್ತು ಮಂಗಳೂರು ಸೌತೆಕಾಯಿ ಹಾಕಿದ್ದೀವಲ್ಲ, ಅಷ್ಟೇ ಹಾಕ್ತೀವಿ. ಟೊಮ್ಯಾಟೊ ಮತ್ತು ಈರುಳ್ಳಿ ಏನು ಹಾಕಲ್ಲ. ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಕೂಗಿಸ್ಕೊಳ್ಳೋಣ. ನೋಡಿ, ಒಂದು ಅರ್ಧ ಅಥವಾ 1 ಚಮಚ ನೀರು ಹಾಕಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ ಅಥವಾ 1.5 ಸ್ಪೂನ್. ಈಗ ಅದಕ್ಕೆ ಕುಕ್ಕರ್ ಮುಚ್ಚಳ ಹಾಕಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡ್ಕೊಳ್ಳಿ. ಈಗ ಸ್ಟವ್ ಆನ್ ಮಾಡಿ 2 ವಿಷಲ್ ತನಕ ಕಾಯ್ಕೊಳ್ಳಿ. ಆಫ್ ಮಾಡಿದ್ದೀನಿ, ಕೂಗ್ತಾ ಇದೆ. ಈಗ ಒಂದು ಪಾತ್ರೆ ಇಟ್ಟಿದ್ದೀವಿ, ಅದನ್ನು ಸ್ಟವ್ ಆನ್ ಮಾಡೋಣ. ಈಗ ಆನ್ ಮಾಡಾಯಿತು. ಈಗ ಇದರೊಳಗೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು. ಈಗ ನೋಡಿ, ಆಯಿಲ್ ಹಾಕಾಗಿದೆ. ಈಗ ಸ್ವಲ್ಪ ಸಾಸಿವೆ ಹಾಕಬೇಕು, 1 ಟೇಬಲ್ ಸ್ಪೂನ್ ಸಾಸಿವೆ. ಈಗ 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ. ಇದಕ್ಕೆ ಸ್ವಲ್ಪ ಇಂಗು. 1/2 ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ, ಅದನ್ನು ಕಟ್ ಮಾಡಾಕಿದ್ದೀನಿ, ತುರಿದಿಲ್ಲ.
ಮತ್ತು 3-4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡ ದೊಡ್ಡದಾಗಿ ಈರುಳ್ಳಿನ. ಮತ್ತು 3 ಟೊಮೆಟೊ, ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ಒಗ್ಗರಣೆಗೆ ಶುಂಠಿ ಮತ್ತು ಇದು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀವಿ. ಮತ್ತು 30-40 ಎಲೆ ಕರಿಬೇವು ಮತ್ತು 3 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಫ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಮಂಗಳೂರು ಸೌತೆಕಾಯಿ ಸಾಂಬಾರಿಗೆ ಇಷ್ಟು ಬೇಕು ಇಂಗ್ರೀಡಿಯೆಂಟ್ಸ್. ಮತ್ತು ಫ್ರೆಂಡ್ಸ್, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು ಹಾಕಬೇಕು. ಈಗ ಸದ್ಯಕ್ಕೆ ಇಟ್ಟಿಲ್ಲ, ಒಗ್ಗರಣೆ ಹಾಕುವಾಗ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ನಾವೇನು ಒಗ್ಗರಣೆಗೆ ಹಾಕಿದ್ದೀವಿ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಾಯಿತು. ಈಗ ನಾ ಏನು ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀವಿ. ಫ್ರೆಂಡ್ಸ್, ಈಗ ನೀವೇನಾದರೂ ಕುಕ್ ಮಾಡಬೇಕಾದ್ರೆ ವಿಂಡೋನ ತೆಗೆದು ಕುಕ್ ಮಾಡ್ಕೊಳ್ಳಿ, ಹಾಗೆ ಕುಕ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಫ್ರೆಂಡ್ಸ್, ಈರುಳ್ಳಿನ ಏನು ನಾವು 4 ಕಟ್ ಮಾಡಿಕೊಂಡಿದ್ದೀವಿ ಅದರಲ್ಲಿ ಫುಲ್ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಅರ್ಧ ಹಾಕ್ಕೊಳ್ಳಿ. ಈಗ ಮಸಾಲೆ ರೆಡಿ ಮಾಡೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ, ಈಗ ತೆಂಗಿನಕಾಯಿ ಹಾಕ್ಕೊಂಡಾಯಿತು. ಈಗ ಅರ್ಧ ಉಳಿಸಿದ್ವಲ್ಲ ಈರುಳ್ಳಿ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸಣ್ಣ ಸೌಟಲ್ಲಿ ಒಂದು ಫುಲ್ ಖಾರ ಪುಡಿ ಹಾಕಿ, 1/2 ಸ್ಪೂನ್ ಹಾಕಿ, 1/2 ಸೌಟ್. ನಾವು ಹಾಕ್ತಿದ್ವಿ, ಇದು ಧನಿಯಾ ಪೌಡರ್ 1 ಸ್ಪೂನ್ ಅಥವಾ 1/2 ಸ್ಪೂನ್ ಹಾಕ್ಕೊಳ್ಳಿ. 1/2 ಸ್ಪೂನ್ ಹಾಕ್ಕೊಂಡಾದ್ಮೇಲೆ ಅದು ಕಮ್ಮಿ ಆದರೆ 3 ಸ್ಪೂನ್ ಹಾಕ್ಕೊಳ್ಳಿ. ಈಗ ಒಗ್ಗರಣೆ ಹಾಕ್ತಾ ಇದೆ, ಅದಕ್ಕೆ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಆಗ ಕುಕ್ಕರ್ಗೆ 1/2 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ವು, ಸೊ ಅದಕ್ಕೆ ನಾವು 1 ಸ್ಪೂನ್ ಉಪ್ಪು ಹಾಕ್ಕೋಬೇಕು, ಯಾಕಂದರೆ ಟೊಮೆಟೊ ಸ್ಮ್ಯಾಶ್ ಆಗಲಿ ಅಂತ. ನೋಡಿ, ಕುದಿತಾ ಇದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಟೊಮೆಟೊ ಸ್ಮ್ಯಾಶ್ ಆಗುವ ಹೊತ್ತಿಗೆ ಒಂದು ಅದರ ಮಸಾಲೆ ರೆಡಿ ಮಾಡ್ಕೋಬೇಕು. ಮಸಾಲೆಗಾಗಿ ನಾವೇನು ರೆಡಿ ಮಾಡ್ಕೊಂಡಿದ್ವಿ ಮಿಕ್ಸಿ ಜಾರೊಳಗೆ, ಖಾರ ಪುಡಿ ಅಥವಾ ಈರುಳ್ಳಿ ಎಲ್ಲ, ಈಗ ಅದನ್ನು ಈಗ ಇದರೊಳಗೆ 1 ಲೋಟ ನೀರು, ಸಣ್ಣ ಲೋಟದಲ್ಲೂ ಹಾಕ್ಬೋದು, 1 ಲೋಟ ನೀರು ಹಾಕ್ಕೊಂಡು ಅದು ಕ್ಯಾಪ್ ಮುಚ್ಚಿ ಮಿಕ್ಸಿ ಜಾರಲ್ಲಿ ಸೊ ಈಗ ಸ್ವಲ್ಪ ನೀರು ಕಮ್ಮಿ ಆಯಿತು. ಮತ್ತೆ 1/2 ಅಥವಾ 2 ಗ್ಲಾಸ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಾಯಿತು, ಆಫ್ ಮಾಡ್ಕೊಳ್ಳಿ. ನೋಡಿ, ನಾವೇನು ಹಾಕಿದ್ವಿ ಅದು ಈ ಟೈಪ್ ಪೇಸ್ಟ್ ಆಗಬೇಕು, ಸಾಂಬಾರ್ ಮಸಾಲ ಈಗ ಆಗಬೇಕು. ಸೊ ಇದು ಪರ್ಫೆಕ್ಟಾಗಿ ಆಗಿದೆ. ಈಗ ನೋಡಿ, ಟೊಮ್ಯಾಟೊ ಸ್ಮ್ಯಾಶ್ ಆಗ್ತಾ ಇದೆ. ಈಗ ಕುಕ್ಕರ್ ವಿಶಲ್ ಎತ್ತಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಮಂಗಳೂರು ಸೌತೆಕಾಯಿ ಮತ್ತು ಬೇಳೆ, ಅದನ್ನು ಇದರೊಳಗೆ ಒಗ್ಗರಣೆ ಒಳಗೆ ಹಾಕ್ಕೋಬೇಕು. ಈಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ. ಈಗ ನಾವು ಏನು ಮಸಾಲೆ ಮಾಡ್ಕೊಂಡಿದ್ವಲ್ಲ ಪೇಸ್ಟ್, ಅದನ್ನು ಹಾಕ್ಕೊಳ್ಳಿ. ಈಗ ಮಸಾಲೆನ ಹಾಕ್ಕೊಂಡಾಯ್ತು. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬಿಸಿ ಬಿಸಿ ಸಾಂಬಾರು ರೆಡಿ ಆಗ್ತಾ ಇದೆ, ಹೊಗೆ ಎಲ್ಲ ಬರ್ತಾ ಇದೆ. ಈಗ ಮಿಕ್ಸಿಲಿ ಸ್ವಲ್ಪ ಮಸಾಲೆ ಉಳಿದಿದ್ರೆ ಜಾರಲ್ಲಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಮತ್ತು ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಎಲ್ಲ ಇತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಂಗಳೂರು ಸೌತೆಕಾಯಿ ಸಾಂಬಾರ್ ರೆಡಿ. ಈಗ ಸ್ವಲ್ಪ ಟೇಸ್ಟ್ ನೋಡಿ. ಸೊ ಈಗ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕುದಿ ಬರ್ತಾ ಇದೆ,
ತುಂಬ ಟೇಸ್ಟಿಯಾಗಿದೆ ಸಾಂಬಾರ್. ಸೊ ಇಷ್ಟೇ ನನ್ನ ವಿಡಿಯೋ ಮಂಗಳೂರು ಸೌತೆಕಾಯಿ ಸಾಂಬಾರ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸೊ ಬಾಯ್ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.